ನಮಸ್ಕಾರ ವೀಕ್ಷಕರೇ, ಜಿ ಎಸ್ ಎಸ್ ಮಾಧ್ಯಮಕ್ಕೆ ಸ್ವಾಗತ. ಮನುಷ್ಯನ ಸಹಜ ಗುಣ ಅಂದರೆ ತಾನೇ ಆಗಲಿ, ಮನೆಯೇ ಆಗಲಿ, ತನ್ನ ಆಫೀಸ್ ಆಗಲಿ, ತನ್ನ ಗಾಡಿ ಆಗಲಿ, ತನ್ನದು ಅಂತ ಏನಿದೆ ಎಲ್ಲ ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಬೇಕು ಅಂತ. ಅದರಲ್ಲೂ ಹೆಣ್ಮಕ್ಳಿಗೆ ತಾನೂ ಚೆನ್ನಾಗಿ ಕಾಣಬೇಕು, ತನ್ನ ಮನೆ ಚೆನ್ನಾಗಿರಬೇಕು, ಇಂಟೀರಿಯರ್ಸ್ ಚೆನ್ನಾಗಿರಬೇಕು, ಜಾಸ್ತಿ ಸಮಯ ಕಳೆಯುವಂತಹ ಕಿಚನ್ ಕೂಡ ಅಷ್ಟೇ ಚೆನ್ನಾಗಿರಬೇಕು ಅಂತ ತುಂಬ ನ್ಯಾಚುರಲ್ ಆಗಿ ಅವ್ರು ಇಷ್ಟಪಡೋದು ಸಹಜ. ಎಸ್, ಕಿಚನ್ ಚೆನ್ನಾಗಿರಬೇಕು ಅನ್ನೋ ವಿಚಾರ ಬಂದಾಗ ಇಡೀ ಕುಟುಂಬದ ಆರೋಗ್ಯ ಡಿಪೆಂಡ್ ಆಗಿರೋದೆ ಆ ಕಿಚನ್ನಲ್ಲಿ. ನಾವಲ್ಲಿ ಏನು ಬಳಸ್ತೀವಿ, ಹೇಗೆ ಬಳಸ್ತೀವಿ, ಎಷ್ಟರ ಮಟ್ಟಿಗೆ ಬಳಸ್ತೀವಿ, ಇದೆಲ್ಲ ಪ್ರಮುಖ ಪಾತ್ರ ವಹಿಸುತ್ತೆ. ಪಾತ್ರೆಗಳು ಅಂತ ಬಂದಾಗ ಇವಾಗಂತೂ ತುಂಬ ಟ್ರೆಂಡಿ ಆಗಿ ಫ್ಯಾಷನಬಲ್ ಆಗಿ ಎಷ್ಟೆಷ್ಟೋ ರೀತಿಯ ಯುಟೆನ್ಸಿಲ್ಸ್ ಬಂದಿದೆ, ಪಾತ್ರೆಗಳು ಬಂದಿದೆ. ಅದರ ಬಳಕೆ ಬಗ್ಗೆ ಇವತ್ತು ನಾವು ಇಂದಿನ ಸಂಚಿಕೆಯಲ್ಲಿ ಮಾತಾಡ್ತೀವಿ. ಅದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶ್ರೀಶೈಲ ಬಾದಾಮಿಯವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗಲೇ ಹೇಳಿದೆ, ಇವಾಗ ಒಂದು ಸ್ವಲ್ಪ ಫ್ಯಾಷನಬಲ್ ಕ್ರೇಜಿ ಆಗಿ ಟ್ರೆಂಡಿಂಗ್ ಆಗಿ ಎಲ್ಲವೂ ಇರಬೇಕು ಅನ್ನೋ ಒಂದು ಯುಗ ಇದು. ಕಿಚನ್ ಕೂಡ ಎಷ್ಟೆಷ್ಟೋ ಪ್ಯಾಟರ್ನ್ ಬಂದ್ಬಿಟ್ಟಿದೆ, ಕಿಚನ್ ಶೈಲಿ ಕೂಡ ಬದಲಾಗಿದೆ, ಪಾತ್ರೆಗಳು ಶೈಲಿ ಕೂಡ ಬದಲಾಗಿದೆ, ಪಾತ್ರೆಗಳ ಮಟೀರಿಯಲ್ಸ್ ಬದಲಾಗಿದೆ. ಈ ವಿಚಾರದಲ್ಲಿ ಇವತ್ತು ಪರ್ಟಿಕ್ಯುಲರ್ ಆಗಿ ನಾನು ನಿಮ್ಮನ್ನ ಏನ್ ಕೇಳಬೇಕು ಅನ್ಕೊಂಡೆ ಅಂದ್ರೆ, ನಾನ್ ಸ್ಟಿಕ್ ಅನ್ನುವಂತಹ ಒಂದು ಕಾನ್ಸೆಪ್ಟ್. ಎಣ್ಣೆನೇ ಹಾಕ್ಬೇಕಾಗಿಲ್ಲ. ಈಗ ಎಷ್ಟೆಷ್ಟೋ ರೋಗಗಳು, ಡಯಾಬಿಟೀಸು, ಬಿ ಪಿ ಅಂತ ಬಂದಾಗ ಡಯಟ್ ಅಂದ್ಬಿಡ್ತಾರೆ, ಆಯಿಲ್ ಫ್ರೀ ಫುಡ್ ಡಯಟ್ ಅಂತ ಹೇಳ್ತಾರೆ. ಸೊ ನಾನ್ ಸ್ಟಿಕ್ ತಂದ್ಬಿಟ್ರೆ ಅದು ಸ್ಟಿಕ್ ನಾನ್ ಸ್ಟಿಕ್ಕಿ, ಅದು ಎಣ್ಣೆ ಬೇಕಾಗಿಲ್ಲ ಅಂತ ಅದನ್ನು ಬಳಸೋದು ರೂಢಿ. ಅದರ ಬಗ್ಗೆ ನಿಮ್ಮ ಟೇಕ್. ಈ ನಾನ್ ಸ್ಟಿಕ್ ಅಂದ್ರೆ ಅದು ಈಗ ನೀವು ಏನೇ ಅಡುಗೆ ಮಾಡಿದ್ರು ದೋಸೆ ಅಂಟ್ಕೊಳಲ್ಲ, ಹಂಚಿಗೆ ಅಂಟ್ಕೊಳಲ್ಲ, ಸರಿಯಾಗಿ ಹೇಳುತ್ತೆ, ಹೀಗೆ ಈಸಿ ಆಗಿಬಿಟ್ಟಿದೆ ಜನಕ್ಕೆ. ಆಮೇಲೆ ಏನು ಅಂತಂತಂದರೆ, ಈಗ ನಾನ್ ಸ್ಟಿಕ್ ಬಂದ ಮೇಲೆ ಹೆಚ್ಚು ಕಡಿಮೆ ಪ್ರತಿಯೊಬ್ಬರ ಮನೆಯಲ್ಲೂ ನಾನ್ ಸ್ಟಿಕ್ ಇದೆ ಇವತ್ತು. ನಾನ್ ಸ್ಟಿಕ್ ಇರದೇ ಇರೋ ಮನೆಗಳನ್ನೋದು ಇಲ್ವೇ ಇಲ್ಲ ಇವತ್ತು. ಮದುವೆಗೆ ಅದೆಲ್ಲ ಗಿಫ್ಟು ಸಹಿತ ನಾನ್ ಸ್ಟಿಕ್ಕನ್ನೇ ಕೊಡ್ತಿರ್ತಾರೆ. ಈ ನಾನ್ ಸ್ಟಿಕ್ ಅಂದ್ರೆ ಏನು ಇದು? ಇದು ಆರೋಗ್ಯಕ್ಕೆ ನಿಜ. ಹೇಗೆ ಮಾರ್ಕೆಟಲ್ಲಿ ಏನೇ ಬಂದರೂ ಸಹಿತ ಅದನ್ನು ನಾವು ಮನೆಗೆ ತನ್ನೋ ಒಂದು ಹ್ಯಾಬಿಟ್ ನಮಗೆ ಬಂದುಬಿಟ್ಟಿದೆ. ಇದು ಒಳ್ಳೆ ಹ್ಯಾಬಿಟ್ ಖಂಡಿತವಾಗಲೂ ಅಲ್ಲ. ಅದು ಟೆಕ್ನಾಲಜಿ ಹೆಸರೇ ಇರ್ಬೋದು, ಏನೇ ಇರ್ಬೋದು, ಅಥವಾ ಟಿ ವಿಯಲ್ಲಿ ಬಂದಿರ್ಬೋದು, ಅದೆಲ್ಲ ಸೆಕೆಂಡ್ರಿ. ಆದರೆ ಅದು ನಮಗೆ ನಾವು ಅದನ್ನು ಫಾಲೋ ಮಾಡಬೇಕಂತೇನಿಲ್ಲ. ಆಮೇಲೆ ಯಾರೋ ಒಬ್ಬರು ತೊಗೊಂಡ್ಬಿಡ್ತಾರೆ, ಅವ್ರು ಒಬ್ಬರು ತೊಗೊಂಡವರು ಎಲ್ಲರಿಗೂ ಪ್ರಚಾರ ಮಾಡೋಕೆ ಹಾಕಿದ್ದಾರೆ, ನಮ್ಮ ಮನೆಯಲ್ಲಿ ಇದೈತಿ, ನಮ್ಮ ಮನೆಯಲ್ಲಿ ಇದೈತಿ ಅಂತೇಳಿ. ಉಳಿದವ್ರು ಎಲ್ಲರೂ ಏನು ಮಾಡ್ತಾರೆ, ಓ ಅವ್ರ ಮನೆಗೆ ತೊಗೊಂಡಾರಂತ ನಾವು ತೊಗೋಬೇಕು ಅಂತ, ಅವ್ರ ತಲೆಗೆ ಹುಳ ಬಿಟ್ಕೋ ಅಂತ ಹೋಗ್ಬಿಡ್ತಾರೆ ಎಲ್ಲರ ತಲೆಯೂ. ಇವ್ರು ನಾವು ತೊಗೋಬೇಕಂತ ಹೊರಟ್ಬಿಡ್ತಾರೆ. ಅಂದರೆ ಅವ್ರ ಉದ್ದೇಶ ಏನಿರುತ್ತೆ, ನಾವು ಹಾಳಾದರೆ ನಾವೊಬ್ಬರೇ ಹಾಳಾಗೋದು ಬೇಡ, ಎಲ್ಲರೂ ಹಾಳಾಗಲಿ. ನಮಗೆ ಒಳ್ಳೇದಾದರೆ ನಮಗೊಬ್ಬರಿಗೆ ಒಳ್ಳೇದಾಗೋದು ಬೇಡ, ಎಲ್ಲರಿಗೂ ಆಗಲಿ, ಹಿಂಗಿರುತ್ತೆ. ಆದರೆ ನಾವು ಯಾವುದೇ ಒಂದು ಹೊಸ ವಸ್ತುವಿಗೆ ಹೋದಾಗ ನಮಗೆ ಹೆಚ್ಚು ಕಡಿಮೆ ಹಾಳಾಗೋದೇ ಜಾಸ್ತಿ. ಹಾಂ, ಈ ನಾನ್ ಸ್ಟಿಕ್ ಇದನ್ನು ನಾವು ಫ್ರೈಯಿಂಗಿಗೆ ಬಳಸ್ತೀವಿ. ಅದಕ್ಕೆ ವಿಜ್ಞಾನಿಗಳು ಏನು ಹೇಳ್ತಾರಂದರೆ, ಈ ಅವಾಯ್ಡ್ ದಿಸ್ ಕುಕ್ವೇರ್ ದಟ್ ಕ್ಯಾನ್ ಫ್ರೈ ಯುವರ್ ಹೆಲ್ತ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಆರೋಗ್ಯವನ್ನೇ ಹುರಿತಾ ಇದೀವಂತೆ ನಾವು, ಆರೋಗ್ಯನ ಬೇಯಿಸ್ತಾ ಇದೀವಿ ನಾವು, ಹಂಚಿಗೆ ಹಾಕಿಬಿಟ್ಟಿದ್ದೀವಿ ಆರೋಗ್ಯನ. ಏನು ಅಂದರೆ ಆರೋಗ್ಯನ ಹಾಳು ಮಾಡ್ಕೊಳೋದ್ರ ಸಲುವಾಗಿ ಇರೋದೇ ನಾನ್ ಸ್ಟಿಕ್ ಅಂತ. ಈ ಆರೋಗ್ಯ ಹಾಳು ಮಾಡ್ಕೊಳ್ಳುವಂತಹ ಒಂದು ವಸ್ತು ಯಾವುದಿದೆ ಅದರಲ್ಲಿ ಅಂತಂದರೆ, ಅದಕ್ಕೆ ಟೆಫ್ಲಾನ್ ಅಂತ ಕರಿತೀವಿ. ಈ ಟೆಫ್ಲಾನು ಅಥವಾ ಇನ್ನೊಂದು ಹೆಸರು ಏನು ಅಂತಂತಂದರೆ, ಪರ್ ಫ್ಲೋರೋ ಆಕ್ಟಾನೋಯಿಕ್ ಆಸಿಡ್ ಅಂತ ಇರುತ್ತೆ, ಪಿ ಎಫ್ ಒ ಎ ಅಂತ ಕರಿತೀವಿ. ಇದರಿಂದ ಅದು ಕೋಟ್ ಆಗಿರುತ್ತೆ, ಕೋಟ್ ಆಗಿರುತ್ತೆ. ಅದು 500 ಡಿಗ್ರಿ ಆದರೂ ಕರಗಲ್ಲ ಈ ಕೋಟಿಂಗು. ಅದಕ್ಕೆ ಇದನ್ನು ನಾವು ದೋಸೆ ಮಾಡಲಿಕ್ಕೆ, ಎಣ್ಣೆ ಕರೀಲಿಕ್ಕೆ, ಹುರಿಲಿಕ್ಕೆ ಎಲ್ಲದಕ್ಕೂ ಬಳಸ್ಬೋದು. ಅದು ಏನೂ ಕರಗಲ್ಲ ಅಂದಮೇಲೆ ಆಹಾರಕ್ಕೂ ಅದು ಬರಲ್ಲ ಅಂತ ವಿಜ್ಞಾನಿಗಳು ತಿಳ್ಕೊಂಡಿದ್ರು ಅಷ್ಟೇ. ಆದರೆ ಇವತ್ತು ನಾವು ಒಂದು ಹೊಸದು ನಾನ್ ಸ್ಟಿಕ್ ತರ್ತೀವಿ, ಅದರಲ್ಲಿ ಅದನ್ನು ತೂಕ ಮಾಡಿಬಿಡಿ, ನೀವು ತೂಕ ಮಾಡಿಬಿಟ್ಟು ಅದನ್ನು ಅಡುಗೆ ಮಾಡಿ ಅದರೊಳಗೆ. ಒಂದು ವರ್ಷದ ನಂತರ ಮತ್ತೆ ತೂಕ ಮಾಡಿ, ಅದನ್ನ ತೂಕ ಕಡಿಮೆ ಆಗಿರುತ್ತೆ. ಅಂದರೆ ಕರಿಗಿರುತ್ತೆ, ಕಡಿಮೆ ಆಗಿರುತ್ತೆ. ಏನು ಅದು ಕಡಿಮೆ ಆಗಿರುತ್ತೆ. ಆಮೇಲೆ ಆ ಕೋಟಿಂಗು,
ಕೋಟಿಂಗು ಮೊದಲಿದ್ದ ಕೋಟಿಂಗು ಮೊದಲಿದ್ದ ಶೈನಿಂಗು ಈಗ ಇರಲ್ಲ, ಹೋಗಿರುತ್ತೆ ಅದು ಸ್ವಲ್ಪ ಅಲ್ಲಲ್ಲಿಗೆ ನಮಗೆ ಗೊತ್ತಾಗತ್ತೆ, ನೋಡಿದ ಕೂಡಲೇ ಗೊತ್ತಾಗತ್ತೆ ಇದು ಅಳಿದು ಅಂತ. ಯಾಕಂದ್ರೆ ಹೊಸದ್ ಕಂಡಂಗೆ ಕಾಣದೇ ಇಲ್ಲ ಕರೆಕ್ಟ್ ನಿಮಗೆ. ಎಲ್ಲಿ ಹೋಯ್ತದು ಅಂದ್ರೆ ಅದು ಅಡಿಗೆ ಜೊತೆಗೆ ಹೋಯ್ತು, ದೋಸೆ ಜೊತೆಗೆ ಹೋಯ್ತು. ದೋಸೆ ಜೊತೆಗೆ ಹೋಯ್ತು ಅಂದ್ರೆ ಎಲ್ಲಿ ಹೋಯ್ತು? ನಮ್ಮ ದೇಹಕ್ಕೆ ಹೋಯ್ತು, ನಮ್ಮ ಹೊಟ್ಟೆಗೆ ಹೋಯ್ತು. ಅಂದ್ರೆ ನಾವು ದೋಸೆ ಕೊಡ್ತಾ ಇಲ್ಲ, ನಾವು ಕ್ಯಾನ್ಸರ್ ದೋಸೆ ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ನಾವು ನಾನ್ ಸ್ಟಿಕ್ ಅಲ್ಲಿ ದೋಸೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ತಿನ್ನಿಸ್ತಾ ಇರೋ ದೋಸೆ ಕ್ಯಾನ್ಸರ್ ದೋಸೆ. ಇದು ಒಂದು ಪ್ಲಾಸ್ಟಿಕ್ನ ಒಂದು ಮುಂದುವರೆದ ಭಾಗ ಇದು, ಈ ನಾನ್ ಸ್ಟಿಕ್ ಅನ್ನೋದು. ಪ್ಲಾಸ್ಟಿಕ್ ಸಹಿತ ನಮಗೆ ನೀರಲ್ಲಿ ಕರಗಲ್ಲ, ಅದು ಅದು ಗಟ್ಟಿಯಾಗಿರುತ್ತೆ. ಹೀಗೆ ಅದೇ ರೀತಿ ಇದು ಕೂಡ ಇದನ್ನೇನು ಅಂತ ಅಂದ್ರೆ ಒಂದು ಕಬ್ಬಿಣದ ಮೇಲೆ ಕೋಟಿಂಗ್ ಮಾಡಿದ್ದಾನೆ ಇವನು ಅಷ್ಟೇ. ಅದು ಇದರದ್ದು ಇದು ಪ್ಲಾಸ್ಟಿಕ್ನ ಒಂದು ಡಿರೈವೇಟಿವ್ ಅಂತ ಕರಿತೀವಿ ನಾವು. ಅದೇ ಥರದ ವಸ್ತುವಿನಿಂದ ಮಾಡಿದ್ದಾನೆ ಇದನ್ನು. ಈ ಪಿ ಎಫ್ ಓ ಎ ಅನ್ನೋದನ್ನು ಅಥವಾ ಟೆಫ್ಲಾನ್ ಅನ್ನೋದನ್ನು ಪ್ಲಾಸ್ಟಿಕ್ಕಿಂದ ನಮಗೆ ನರರೋಗಗಳು ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಹುಟ್ಟುವ ಮಗುವಿನಲ್ಲಿ ದೋಷಗಳು ಬರುತ್ತೆ, ಬರ್ತ್ ಡಿಫೆಕ್ಟ್ಸ್ ಅಂತ ಕರಿತೀವಿ, ಪಿ ಸಿ ಓ ಡಿ ಅಂತ ಸಮಸ್ಯೆಗಳು ಬರುತ್ತೆ, ಅಲ್ಸರ್ ಬರುತ್ತೆ, ಥೈರಾಯ್ಡ್ ಸಮಸ್ಯೆ ಬರುತ್ತೆ, ಆಮೇಲೆ ರಕ್ತನಾಳಗಳ ಸಮಸ್ಯೆಗಳು ಬರುತ್ತೆ, ಬೊಜ್ಜು ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಇನ್ನು ಮುಖ್ಯವಾಗಿ ಥೈರಾಯ್ಡ್ ಬರುತ್ತೆ. ಈ ಇಷ್ಟೆಲ್ಲ ಸಮಸ್ಯೆಗಳು ಪ್ಲಾಸ್ಟಿಕ್ಕಿಂದ ಬರ್ತಾ ಇದ್ದಾಗ ಈ ನಾನ್ ಸ್ಟಿಕ್ಕಿಂದ ಕೂಡ ಅವೇ ಸಮಸ್ಯೆಗಳು ಬರುತ್ತೆ. ಇನ್ನು ಈ ಪಿ ಎಫ್ ಓ ಎ ಸ್ಪೆಸಿಫಿಕ್ ಆಗಿ ಏನೇನು ಕಾಯಿಲೆಗಳನ್ನು ತರುತ್ತೆ ಅಂತಂತಂದರೆ, ಇದು ನಮ್ಮ ಲಿವರ್ ಅಂತಂದರೆ ಪಿತ್ತಕೋಶ, ನಮ್ಮ ಏನು ಪಿತ್ತ ಜನಕಾಂಗ ಲಿವರು, ಆಮೇಲೆ ಪ್ಯಾಂಕ್ರಿಯಾಸ್, ಆಮೇಲೆ ಟೆಸ್ಟಿಸ್ ನಮ್ಮ ರಶಣಗಳು, ಆಮೇಲೆ ನಮ್ಮ ಸ್ತನಗಳ ಈ ಈ ಅಂಗಗಳಲ್ಲಿ ಕ್ಯಾನ್ಸರ್ ತರುತ್ತೆ. ಸ್ತನಗಳು, ಟೆಸ್ಟಿಸ್ಸು, ಆಮೇಲೆ ಲಿವರು, ಪ್ಯಾಂಕ್ರಿಯಾಸ್ ಈ ಅಂಗಗಳಲ್ಲಿ ಕ್ಯಾನ್ಸರನ್ನು ತರೋದರ ಕುರಿತು ಆಗಲೇ ಸಂಶೋಧನೆಗಳನ್ನು ಸ್ಪಷ್ಟಪಡಿಸಿವೆ. ಈ ಕ್ಯಾನ್ಸರ್ಗಳು ಇದರಿಂದಾನೇ ಬರುತ್ತೆ ಅಂತೇಳಿ. ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಕಾಣಸಿಗೋದೇ ಸ್ತನ ಕ್ಯಾನ್ಸರ್. 90% ಜನಕ್ಕೆ ಸ್ತನ ಕ್ಯಾನ್ಸರೇ ಬರ್ತಾ ಇದೆ. ಆಮೇಲೆ ಥೈರಾಯ್ಡ್ ಹಾರ್ಮೋನ್, ಥೈರಾಯ್ಡ್ ಸಮಸ್ಯೆ ಕೂಡ ಈ ಪಿ ಎಫ್ ಓ ಇಂದಾನೇ ಬರುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇದು ಹಾಳು ಮಾಡಿ ಹಾಕುತ್ತೆ. ಆಮೇಲೆ ನಮ್ಮ ಸಂತಾನ ಶಕ್ತಿಯನ್ನು ಕೂಡ ಇದು ಹಾಳು ಮಾಡುತ್ತೆ. ಇನ್ಫರ್ಟಿಲಿಟಿ, ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸು, ಆಮೇಲೆ ಬರ್ತ್ ಡಿಫೆಕ್ಟ್ಸನ್ನು ಇದು ತರುತ್ತೆ. ಅದಕ್ಕೆ ನಮ್ಮ ಮನೆಯಲ್ಲಿರೋ ನಾನ್ ಸ್ಟಿಕ್ ಏನಿದೆ ಅಲ್ಲ, ಅದನ್ನು ಬೆಳಗ್ಗೆ ಕಸ್ದವ್ರು ಬರ್ತಾರೆ ಹಾಕಿಬಿಡಿ. ಯಾಕಂದ್ರೆ ಅದು ಇಟ್ಕೊಂಡ್ರೆ ಏನೂ ಉಪಯೋಗ ಇಲ್ಲ, ಉಪಯೋಗನೇ ಇಲ್ಲದ ಇಟ್ಕೊಂಡು ಏನು ಮಾಡ್ತೀರ ಅವ್ರೇನರ ಮಾಡಲ್ರಾಗೆ. ಅದರ ಬದಲಿ ಒಂದು ಕಬ್ಬಿಣದ ತವ ತೊಗೊಂಡು ಬನ್ನಿರಿ, ಪ್ಯೂರ್ ಕಬ್ಬಿಣದ, ಒಂದು 70 ರೂಪಾಯಿ 80 ರೂಪಾಯಿ ಕೊಟ್ಟರೆ ಸಿಗ್ತಾವೆ. ನಿಮಗೆ ಸ್ವಲ್ಪ ದೋಸೆ ತೆಗಿಯೋದು ಕಷ್ಟ ಆಗ್ಬೋದು, ಆದರೆ ಅದು ದೋಸೆ ನೋಡೋಕೆ ಸರಿ ಇರಲಿಕ್ಕಿಲ್ಲ, ಆದರೆ ಅದು ಶ್ರೇಷ್ಠವಾದ ದೋಸೆ ಆಗಿರುತ್ತೆ, ನಿಮಗೆ ಆರೋಗ್ಯಕರವಾದ ದೋಸೆ ಆಗಿರುತ್ತೆ. ಆಮೇಲೆ ಕಬ್ಬಿಣ ಕೂಡ ಅದರೊಳಗೆ ಬೆರೆತಿರುತ್ತೆ. ಕಬ್ಬಿಣ ಬೆರೆಯೋದ್ರಿಂದ ನಿಮಗೆ ಈ ಐರನ್ ಡಿಫಿಷಿಯನ್ಸಿ ಅನ್ನೋದು ಬರಲ್ಲ. ಅದಕ್ಕೆ ಅನೇಮಿಯಾದಂಥ ಸಮಸ್ಯೆಗಳು ನಿಮಗೆ ಬರಲ್ಲ. ಅದಕ್ಕೆ ಶ್ರೇಷ್ಠವಾದ ಪಾತ್ರೆಗಳು ಅಂತಂದರೆ, ಈಗ ನಮ್ಮ ಹಿರಿಯರು ಕಬ್ಬಿಣ ಪಾತ್ರೆಯಲ್ಲೇ ಅಡುಗೆ ಮಾಡ್ತಿದ್ರು, ಅವೆಲ್ಲ ಬಡವ್ರು ಮಾಡೋದು ಅಂತ ಬಿಟ್ಬಿಟ್ರು ಜನ. ಗಡಿಗೆಯಲ್ಲಿ ಪಾತ್ರೆ ಮಾಡೋದು, ಬಡವ್ರು ಮಾಡೋದು ಅಂತ ಬಿಟ್ಬಿಟ್ರು. ಅದು ನಾವು ಶ್ರೀಮಂತಿಕೆ ಅಂತ ಹೋದ್ವಿ, ಶ್ರೀಮಂತಿಕೆ ಅಂತ ಹೋಗಲಿಲ್ಲ ನಾವು, ನಾವು ಕ್ಯಾನ್ಸರ್ ಅಂತ ಹೋದ್ವಿ, ಸಂತಾನ ಶಕ್ತಿ ಹೀನತೆ ಅಂತ ಹೋದ್ವಿ. ಅದಕ್ಕೆ ನಾವು ಬಡವರಿರಲಿ ಶ್ರೀಮಂತರೇ ಇರಲಿ, ಯಾವುದನ್ನು ಬಳಸಬೇಕು ಅಂತ ಹಿರಿಯರು ಹೇಳಿದಾರೋ ಅವೇ ಪಾತ್ರೆಗಳನ್ನು ನಾವು ಬಳಸಬೇಕು. ಅದಕ್ಕೆ ಕಬ್ಬಿಣ ಇರ್ಬೋದು, ಸ್ಟೀಲ್ ಇರ್ಬೋದು, ಅಥವಾ ಈ ಮಡಿಕೆಗಳಿರ್ಬೋದು ಮಣ್ಣಿಂದ ಮಾಡಿದ್ದು, ಈ ಥರದ್ದು ಪಾತ್ರೆಗಳನ್ನು ನಾವು ಬಳಸಬೇಕು. ನಾನ್ ಸ್ಟಿಕ್ ಅಲ್ಲ, ಇನ್ನು ಅಲ್ಯೂಮಿನಿಯಮಿಂದ ಕೂಡ ಅಲ್ಝೈಮರ್ಸ್ ಥರದ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಕೂಡ ಬಳಸಬೇಡಿ. ಹಳೆಯ ಕಾಲದ ಪಾತ್ರೆಗಳೇನಿದಾವಲ್ಲ ಅವನ್ನೆಲ್ಲ ಅಟ್ಟದ ಮೇಲೆ ಇರ್ತಾವೆ, ಅವನ್ನೆಲ್ಲ ಕೆಳಗೆ ತೆಗೆದು ಅದನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿ. ನೀವು ಭಾಳ ಚೆನ್ನಾಗಿ ಹೇಳಿದ್ರಿ.
ಅಂದ್ರೆ ನಮ್ಮ ಹಿಂದಿನವರು ಏನೇ ಮಾಡಿದ್ರು ಗೊತ್ತೋ ಗೊತ್ತಿಲ್ಲದೆಯೋ ಅದರಲ್ಲೊಂದು ಸೈನ್ಸ್ ಮತ್ತೆ ಲಾಜಿಕ್ ಇತ್ತಲ್ವಾ ಸರ್. ಹೌದು ಹೌದು. ಈಗ ನೀವು ಹೇಳಿದ ಹಾಗೆ ಪಾತ್ರೆಗಳು ಐರನ್ ಕಾಸ್ಟಿಂಗ್ ಬಳಸಿರೋದಾಗ್ಲಿ ಮಣ್ಣಿಂದ ಬಳಸಿದ್ದಾಗ್ಲಿ ಎಲ್ಲದಕ್ಕೂ ಒಂದು ಅರ್ಥ ಇತ್ತು. ನಾವೇ ಮೋಸ್ಟ್ಲಿ ಫ್ಯಾಷನ್ ಅನ್ನೋ ಒಂದು ವ್ಯಾಮೋಹದ ಹಿಂದೆ ಹೋಗಿ ಆರೋಗ್ಯನ ಪಣಕ್ಕಿಟ್ವಿ ಅಂತ ಅಲ್ಲ, ಅದು ಯಾರೋ ಒಬ್ರು ಹೇಳ್ತಾರೆ ಅಂತ ಅಷ್ಟೇ. ಅವ್ರು ಹೇಳಿದ ಸತ್ಯ ಇರುತ್ತೆ. ಅದು ಚಂದ ಕಾಣುತ್ತೆ ನಮ್ಮ ಅಡಿಗೆ ಮನೆಯಲ್ಲಿ ನಾನ್ ಸ್ಟಿಕ್ ಕಲರ್ಫುಲ್ ಆಗಿ ಏನೋ ಅದು ಚೆನ್ನಾಗಿ ಕಾಣುತ್ತೆ. ಶ್ರೀಮಂತರು ಬಳಸ್ಬಿಡ್ತಾರೆ ಫಸ್ಟ್, ಆ ಶ್ರೀಮಂತರು ಬಳಸ್ತಾರ ಅಂದ್ಮೇಲೆ ನಾವು ಬಳಸೋಣ ಅಂತ ಬಡವರು ಶ್ರೀಮಂತರಾಗಕ್ಕೆ ಹೊರಟ್ಬಿಡ್ತಾರೆ, ಅದು ಸಮಸ್ಯೆ. ಬಟ್ ತುಂಬಾ ಇಂಪಾರ್ಟೆಂಟ್ ವಿಚಾರಗಳು. ಪ್ರತಿಯೊಂದು ಆರೋಗ್ಯ ಸಮಸ್ಯೆ ಹೊಸ ಹೊಸದು ನಿತ್ಯದಲ್ಲಿ ಏನು ನೋಡ್ತಾ ಇದ್ದೀವಿ, ಎಲ್ಲವಕ್ಕೂ ಮೂಲ ಕಾರಣ ಈ ನಮ್ಮ ಆಹಾರ ಶೈಲಿ, ಆಹಾರ ಕ್ರಮ, ಜೀವನ ಕ್ರಮ ಅನ್ನೋದ್ರ ಬಗ್ಗೆ ಒಂದಷ್ಟು ಬೆಳಕನ್ನ ಚೆಲ್ಲಿಕೊಟ್ಟಿದ್ದೀರಿ. ನಿಮಗೆ ನಿಮ್ಮ ಸಮಯಕ್ಕೆ ನಾವು ಆಭಾರಿಯಾಗಿದ್ದೇವೆ. ನಮಸ್ಕಾರ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯ ಎಲ್ಲಿದೆ ಅಂದರೆ ನಮ್ಮ ಅಂಗೈಲಿದೆ. ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ನಾವು ಗಮನಿಸೋದಾದರೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಬಹುದು. ಸಂತೋಷವಾಗಿ ನೆಮ್ಮದಿಯಾಗಿ ನಮ್ಮ ಜೀವನದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸೋದಕ್ಕೆ ನಾವು ಗಟ್ಟುಮುಟ್ಟಾಗಿರ್ತೀವಿ. ಈ ಸಂಚಿಕೆಗಳು ನಿಮ್ಮ ಒಂದು ಹೆಲ್ಪ್ಗೆ ಬರುತ್ತೆ ಅಂದ್ಕೊಳ್ತೀವಿ. ನೀವು ಕೂಡ ನಿಮ್ಮ ಆಹಾರ ಕ್ರಮವನ್ನು, ಜೀವನ ಕ್ರಮವನ್ನು ಸಣ್ಣ ಬದಲಾವಣೆ ತಂದ್ಕೊಳ್ಳೋದಕ್ಕೆ ಇವತ್ತಿನಿಂದ ಪ್ರಾರಂಭ ಮಾಡ್ತೀರಿ ಅಂತ ನಂಬಿದ್ದೀವಿ. ಇನ್ನೊಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಟಿವ್ ಎಪಿಸೋಡ್ಸ್ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನೋಡ್ತಾರೆ ಜಿ ಎಸ್ ಎಸ್ ಮಾಧ್ಯಮ, ಇದು ಕಿರುಚಾಟ ಅಲ್ಲ, ಸ್ಪಷ್ಟತೆ.